ಲೇವಾದೇವಿ ವ್ಯವಹಾರದಲ್ಲಿ ತಲೆದೋರಿದ ವೈಷಮ್ಯದಿಂದ ಸುನಂದಾದೇವಿ ಮತ್ತು ಆಕೆಯ ಮಗ ಕುಮಾರಸ್ವಾಮಿಯನ್ನ ಭರ್ಭರವಾಗಿ ಕೊಲೆ ಮಾಡಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಲು ಯತ್ನಿಸಿದ ಅಪರಾಧಿಗಳಿಗೆ ಕೋಲಾರದ ಹೆಚ್ಚುವರಿ ಎರಡನೇ ಸೆಷನ್ ನ್ಯಾಯಾಲಯ ಶಿಕ್ಷೆ ನೀಡಿದೆ. ಈ ಪ್ರಕರಣದಲ್ಲಿ ಮೊದಲನೇ ಅಪರಾಧಿಗೆ ಗಲ್ಲು ಶಿಕ್ಷೆ, ಎರಡು ಮತ್ತು ಮೂರನೇ ಅಪರಾಧಿಗೆ ಜೀವಾವಧಿ ಶಿಕ್ಷೆ ಹಾಗೂ ನಾಲ್ಕನೇ ಅಪರಾಧಿಗೆ 2 ವರ್ಷ ಶಿಕ್ಷೆ ವಿಧಿಸಿ ನ್ಯಾಯಾಧೀಶ ಬಿಕೆ ರೂಪ ತೀರ್ಪನ್ನ ನೀಡಿದ್ದಾರೆ. ಇದರಲ್ಲಿ ಸುಮಾರು 64 ಜನ ಸಾಕ್ಷಿದಾರರ ವಿಚಾರಣೆ ನಡೆದು ಪ್ರಕರಣ ಸಾಬೀತಾಗಿದ್ದು, ಮಾನ್ಯ ನ್ಯಾಯಾಲಯ ಆರೋಪಿ 1 ನರೇಂದ್ರ ಇವರಿಗೆ ಮರಣದಂಡನೆ, ಆರೋಪಿ 2 ಬಿಎಸ್ ಸುರೇಶ್ ಕುಮಾರ್, ಆರೋಪಿ 3 ಮುನಿರೆಡ್ಡಿ ಅಲಿಯಾಸ್ ಚಿಕ್ಕ ಇವರಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ 50,000 ರೂಪಾಯಿ ದಂಡ ವಿಧಿಸಿರ್ತಾರೆ. A4-4 ಸಾಕ್ಷ್ಯ ನಾಶಪಡದ ಕಾರಣಕ್ಕಾಗಿ ಮುನಿರೆಡ್ಡಿ ಅವರಿಗೆ 2 ವರ್ಷ ಶಿಕ್ಷೆ, 10,000 ರೂಪಾಯಿ ದಂಡ. ಅತಿ ಪರಿಚಿತನಾದಂಥ ಸ್ಕೂಲ್ ಮಾಸ್ಟರ್ ನರೇಂದ್ರ ಸಾಕಷ್ಟು ಹಣಕಾಸು ವ್ಯವಹಾರಗಳು ಇದೆಲ್ಲ ಮಾಡಿದ್ದಾರೆ. ಆ ಹಣಕಾಸು ವ್ಯವಹಾರಗಳು ಮಾಡಿದ್ದಲ್ಲದೆ ಬೇಕಾದಷ್ಟು ಹಣಕಾಸುಗಳನ್ನ ಬೇರೆಯವ್ರಿಗೂ ಸಹ ಕೊಟ್ಟಿರ್ತಾರೆ. ಅವರು ಈ ಒಂದು ಹಣಕಾಸು ವ್ಯವಹಾರದಲ್ಲಿ ಸುಮಾರು 100,000 ರೂಪಾಯಿ ಇದೆಲ್ಲ ಮಾಡಿದರು. ಅದನ್ನು ಏನಾದರೂ ಮಾಡಿ ಅವ್ರ ಮನೆಯಲ್ಲಿರುವಂಥ ಒಡವೆ ವಸ್ತ್ರ ಇದೆಲ್ಲ ದೋಚ್ಕೊಂಡು ಹೋದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ, ಮತ್ತು ಅದೊಂದು ಐಸೋಲೇಟೆಡ್ ಪ್ಲೇಸ್ ಥರ ಇರ್ತದೆ, ಅಲ್ಲಿ ಯಾರು ಜನದಟ್ಟಣೆ ಆಗಲಿ ಇದಿರೋದಿಲ್ಲ. ಆ ಒಂದು ಸ್ನೇಹಿತನ ಭಾಷೆನ ಬಳಸ್ಕೊಂಡು ಮತ್ತು ಅವರ ವಿಶ್ವಾಸನ ಬಳಸ್ಕೊಂಡು ಈ ಒಂದು ಕೊಲೆನ ಮಾಡಿ ನಗದು ಮತ್ತು ದಾಖಲೆ ಪತ್ರಗಳು ಇವೆಲ್ಲ ಮಾಡಿ ಕೊಲೆನ ಮಾಡಿದ್ದಾರೆ. ಅವನು ಒಂದು ಸ್ವಲ್ಪ ದುಶ್ಚಟಗಳಿಗೂ ಸಹ ಬಲಿಯಾಗಿದ್ದ. ಒಂದು ಎಣ್ಣೆ ಸಿಗ್ತದೆ ಬಾ ಅಂತೇಳಿ ಕರೆಸ್ಕೊಂಡು ಆತಂದೇ ಕಾರಲ್ಲಿ ಕರೆಸ್ಕೊಂಡು ಬಂದು ಇಲ್ಲಿ ಪ್ರಭಾತ ಟಾಕೀಸ್ ಹತ್ರ ಕರೆಸ್ಕೊಂಡು ಆ ವಿಷ ಇದು ಮದ್ಯ ಕೊಡಿಸಿ ಅದರಲ್ಲಿ ಸೈನೈಡ್ ಹಾಕಿ ಅವನಿಗೆ ಸಾಯಿಸೋದಕ್ಕೆ ಮಾಡ್ತಾರೆ. ಆ ಕಾರಲ್ಲಿ ಕೂರಿಸ್ಕೊಂಡು ಸಾಯೋವರೆಗೇ ಅವನಿಗೆ ಕೋಲಾರ ಮತ್ತು ಸುತ್ತಮುತ್ತ ಎಲ್ಲ ರೌಂಡ್ ಹೊಡಿಸಿ ಸತ್ತ ನಂತರ ರಾತ್ರಿ 10:30-11 ಗಂಟೆಗೆ ಅವ್ರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಇವರಿಗೆ ಪ್ರೀತಿ ವಿಶ್ವಾಸ ಇರೋದರಿಂದ ಅವ್ರ ತಾಯಿ ಒಳಗಡೆ ಕರೆಸಿ ಕೂರಿಸಿ ಮಾತಾಡಬೇಕಂತ ಹೇಳಿದ್ರೆ ನೀರು ಬೇಕು ಅಂತ ಕೇಳ್ತಾರೆ. ನೀರು ತಗೊಂಡು ಒಳಗಡೆ ಹೋದಾಗ ಇವರು ಹಿಂದ್ಗಡೆಯಿಂದ ಬಾಯಿ ಮುಚ್ಕೊಂಡು ಆಕೆಗೂ ಸಹ ಸ್ಟ್ಯಾಬ್ ಮಾಡಿ ಅಲ್ಲೇ ಆ ರಕ್ತ ಇದೆಲ್ಲ ಒರೆಸಿ ಆ ಗನ್ನಿ ಬ್ಯಾಗಲ್ಲಿ ಹಾಕ್ಕೊಂಡು ತಾಯಿ ಮಗನ ಇಬ್ಬರು ಶವನೂ ಸಹ ತಗೊಂಡು ಹೋಗ್ತಾರೆ.